ಬೀಗ ಹಾಕಿಕೊಂಡು ಮನೆಯ ಮೇಲೆ ಮಲಗಿದ್ದ ವೇಳೆ ಕಳ್ಳರು ತಮ್ಮ ಕೈಚಳಕವನ್ನ ತೋರಿರುವ ಘಟನೆ ಯಾದಗಿರಿ ಜಿಲ್ಲೆಯ ಸುರಪುರ ನಗರದ ರಂಗಪೇಟೆಯಲ್ಲಿ ನಡೆದಿದೆ. ಸಾಲಿಂ ಪರ್ವಿನ್ ನಾಶಿ ಎನ್ನುವವರ ಮನೆಯಲ್ಲಿ ಈ ಘಟನೆ ನಡೆದಿದ್ದು 30 ಗ್ರಾಂ ಚಿನ್ನ, 40 ತೊಲೆ ಬೆಳ್ಳಿ ಸೇರಿದಂತೆ 4,000 ನಗದು ಕಳ್ಳತನ ಮಾಡಿ ಕಳ್ಳರು ಪರಾರಿಯಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಸುರಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸುರಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.